ಪಿಯುಸಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಪಠ್ಯಕ್ಕೆ ಸ್ವಾಗತ. ನಾವು ಈಗಾಗಲೇ ಇಂದಿನ ತರಗತಿಯಲ್ಲಿ ಗ್ರಾಮೀಣ ವಸತಿಗಳ ಮಾದರಿಗಳನ್ನ ಕುರಿತು ಅಧ್ಯಯನ ಮಾಡಿದ್ದೀವಿ. ಇವತ್ತು ನಾವು ಅಧ್ಯಯನ ಮಾಡತಕ್ಕಂಥ ಮತ್ತೊಂದು ಪ್ರಮುಖ ವಿಷಯ ಗ್ರಾಮೀಣ ವಸತಿಗಳ ಆಕಾರಗಳು. ಹಾಗಾದ್ರೆ ಸಾಮಾನ್ಯವಾಗಿ ಗ್ರಾಮೀಣ ವಸತಿಗಳ ಆಕಾರಗಳನ್ನು ನಾವು ನೋಡಿದಾಗ ಆ ಗ್ರಾಮೀಣ ವಸತಿಗಳು ಏನ್ ಮಾಡ್ತಪ್ಪ ಅಂತಂದ್ರೆ ಅನೇಕ ರೀತಿಯ ಆಕಾರವನ್ನು ಹೊಂದಿರತಕ್ಕಂಥ ನಮ್ಗೆ ಕಂಡುಬರ್ತದೆ. ಅಂದ್ರೆ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಅನೇಕ ಆಕಾರವನ್ನ ಗ್ರಾಮೀಣ ವಸತಿಗಳು ಹೊಂದಿರತಕ್ಕಂಥ ಒಂದು ವ್ಯವಸ್ಥೆ ಹಳ್ಳಿಗಳಲ್ಲಿ ಕಂಡುಬರ್ತೈತಿ. ಅವುಗಳ ಆಕಾರದ ಮೇಲೆ ನಾವೇನ್ ಮಾಡಿದ್ವಿ ಅಂತಂದ್ರೆ ಅವುಗಳನ್ನ ಈ ರೀತಿಯಲ್ಲಿ ವಿಂಗಡಣೆ ಮಾಡಿದ್ವಿ. ಒಂದು ನೀಳಾಕಾರದ ವಸತಿಗಳು, ನೆಕ್ಸ್ಟ್ ಆಯತಾಕಾರದ ವಸತಿಗಳು, ನೆಕ್ಸ್ಟ್ ವೃತ್ತಾಕಾರದ ವಸತಿಗಳು, ನಕ್ಷತ್ರಾಕಾರದ ವಸತಿಗಳು, ಟಿ ವೈ ಎಕ್ಸ್ ಆಕಾರದ ವಸತಿಗಳು, ಜೋಡಿ ಹಳ್ಳಿಗಳ ವಸತಿಗಳು, ನೆಕ್ಸ್ಟ್ ತ್ರಿಕೋನಾಕಾರದ ವಸತಿಗಳು ಅಂತ ಹೇಳಿ ಈ ರೀತಿಯಲ್ಲಿ ವಿಂಗಡಣೆ ಮಾಡಿದ್ವಿ. ಹಾಗಾದ್ರೆ ಈಗ ಅದರಲ್ಲಿ ಫಸ್ಟ್ ಒಂದೇದು ನೀರಾಕಾರದ ವಸತಿಗಳು. ಹಾಗಾದ್ರೆ ನೀರಾಕಾರದ ವಸತಿಗಳು ಅಂತ ನಾವು ಎದುರು ಕರಿತೀವಿ ಅಂತ ಹೇಳಿದ್ರ, ಈ ಮಾದರಿಯ ವಸತಿಗಳಲ್ಲಿ ಮನೆಗಳು ಸಾಲಾಗಿ ನೀರಾಗಿರ್ತಕ್ಕಂಥ ವ್ಯವಸ್ಥೆ ಕಂಡು ಬರ್ತೈತಿ. ಅಂದ್ರ ಸಾಲಾಗಿ ನೀರವಾಗಿ ಹಂಚಿಕೆಯಲ್ಲಿರ್ತಕ್ಕಂಥ ವಸತಿಗಳನ್ನು ನೋಡೋದು. ಈ ಕಡೆ ಇದೆಲ್ಲ ರೋಡು, ನೆಕ್ಸ್ಟ್ ಆ ಕಡೆ ಈ ಕಡೆ ಒಂದೇ ರೀತಿಯಲ್ಲಿ ಇರ್ತಕ್ಕಂಥ ಸಾಲನ್ನು ಹೊಂದಿರತಕ್ಕಂಥ ನೀರಾಕಾರದಲ್ಲಿ ವಸತಿಗಳನ್ನು ನಾವು ಇಲ್ಲಿ ಈ ರೀತಿಯಲ್ಲಿ ನೋಡ್ತಾ ಇದ್ದೀವಿ. ಆದ್ದರಿಂದ ಇವುಗಳನ್ನ ನೀಳಾಕಾರದ ವಸತಿಗಳು ಅಂತಕ್ಕಂಥ ಹೆಸರಿನಿಂದ ಕರಿತಾ ಇದ್ದೀವಿ. ಹಿಂಗ ಅವು ನೀಳವಾಗಿ ಒಂದೇ ಸಾಲಿನಲ್ಲಿ ಏನಾಗಿರ್ತಾವ ಅಂತಂದ್ರೆ ನಿರ್ಮಾಣವನ್ನು ಹೊಂದಿರತಕ್ಕಂಥ ನಮಗೆ ಕಂಡುಬರ್ತೈತಿ. ಇಂತಹ ವಸತಿಗಳು ಸಾಮಾನ್ಯವಾಗಿ ನದಿಗಳ ದಂಡೆಯ ಉದ್ದಕ್ಕೂ ಹಂಚಿಕೆಯಾಗಿರ್ತವೆ. ಇಲ್ಲ ಅಂತಂದ್ರೆ ಯಾವುದೇ ರೀತಿ ಇರತಕ್ಕಂಥ ಕಾಲುವೆ, ರಸ್ತೆ ಅಥವಾ ರೈಲು ಮಾರ್ಗಗಳ ಉದ್ದಕ್ಕೂ ಈ ರೀತಿಯಾಗಿರ್ತಕ್ಕಂಥ ಮನೆಗಳು ನಿರ್ಮಾಣವನ್ನು ಹೊಂದಿರತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ನಮಗೆ ಕಂಡುಬರ್ತೈತಿ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಒಂದು ನೀರಾಕಾರದ ವಸತಿಗಳನ್ನು ನಾವು ಗ್ರಾಮೀಣ ಪ್ರದೇಶಗಳಲ್ಲಿ ನೋಡತಕ್ಕಂಥದ್ದನ್ನು ನೋಡ್ತೀವಿ. ಇನ್ನು ನೆಕ್ಸ್ಟ್ ಆಯತಾಕಾರದ ವಸತಿಗಳು. ಸಾಮಾನ್ಯವಾಗಿ ಈ ರೀತಿಯ ವಸತಿಗಳು ಮೈದಾನ ಪ್ರದೇಶಗಳಲ್ಲಿ ನಿರ್ಮಾಣವನ್ನು ಹೊಂದಿರ್ತವೆ ಅಥವಾ ವಿಶಾಲವಾಗಿ ಹರಡಿರ್ತಕ್ಕಂಥ ಬೆಟ್ಟಗಳ ನಡುಭಾಗದಲ್ಲಿ, ಅಂದ್ರೆ ವಿಶಾಲವಾಗಿ ಹಂಚಿಕೆಯಲ್ಲಿರ್ತಕ್ಕಂಥ ಬೆಟ್ಟಗಳ ಮಧ್ಯದಲ್ಲಿ ಈ ರೀತಿಯ ಆಯತಾಕಾರದ ವಸತಿಗಳು ಏನಾಗಿರ್ತಾವ ಅಂದ್ರೆ ನಿರ್ಮಾಣವನ್ನು ಹೊಂದಿರತಕ್ಕಂಥ ನಮ್ಗೆ ಕಂಡುಬರ್ತೈತಿ. ಅಂದ್ರೆ ಇವೆಲ್ಲ ಹೆಂಗಿರ್ತಾವಪ್ಪ ಅಂತಂದ್ರ ಆಯತಾಕಾರದಲ್ಲಿದ್ದು ಪರಸ್ಪರ ಒಂದಕ್ಕೊಂದು ಲಂಬ ಕೋನದಲ್ಲಿ ಏನ್ ಮಾಡ್ತಪ್ಪ ಅಂತಂದ್ರ ಸಂಧಿಸ್ತಕ್ಕಂಥ ನಮ್ಗೆ ಕಂಡುಬರ್ತೈತಿ. ಈ ರೀತಿಯಲ್ಲಿ ಈ ಮನೆಗಳನ್ನ ನಾವು ಏನ್ ನೋಡ್ತೀವಪ್ಪ ಅಂತಂದ್ರೆ ಈ ರೀತಿಯಲ್ಲಿ ಆಯತಾಕಾರವಾಗಿ ನಿರ್ಮಾಣವನ್ನು ಹೊಂದಿರತಕ್ಕಂಥ ಮನೆಗಳನ್ನ ನೋಡ್ತೀವಿ. ಅಂದ್ರ ಒಂದಕ್ಕೊಂದು ಲಂಬ ಕೋನದಲ್ಲಿ ಏನ್ ಮಾಡ್ತಪ್ಪ ಅಂತಂದ್ರೆ ತಮ್ಮದೇ ಇರತಕ್ಕಂಥ ರೀತಿಯಲ್ಲಿ ನಿರ್ಮಾಣವನ್ನು ಹೊಂದಿರತಕ್ಕಂಥ ಮನೆಗಳಾಗಿ ನಮ್ಗೆ ಕಂಡುಬರ್ತವೆ. ಹಾಗಾಗಿ ಇವುಗಳನ್ನ ನಾವು ಆಯತಾಕಾರದ ವಸತಿಗಳು ಅಂತಕ್ಕಂಥ ಹೆಸರಿನಿಂದ ನಾವು ಕರಿತಾ ಇದ್ದೀವಿ. ಅಂದ್ರೆ ಆಯತಾಕಾರದಲ್ಲಿ ಅವು ಕಂಡು ಬರ್ತಾ ಇದ್ದಾವೆ. ಇನ್ನು ನೆಕ್ಸ್ಟ್ ವೃತ್ತಾಕಾರದ ವಸತಿಗಳು. ಹಾಗಾದ್ರೆ ಈ ರೀತಿಯ ವಸತಿಗಳು ಕೂಡ ನಮಗೆ ಸಾಮಾನ್ಯವಾಗಿ ಯಾವುದೇ ರೀತಿ ಇರತಕ್ಕಂಥ ಕೆರೆ ಇರತಕ್ಕಂಥ ಕೆರೆ ಪ್ರದೇಶದ ಸುತ್ತಲೂ ನಿರ್ಮಾಣವನ್ನು ಹೊಂದಿರತಕ್ಕಂಥದ್ದು ಅಥವಾ ಬಾವಿ ಇರತಕ್ಕಂಥ ಪ್ರದೇಶದ ಸುತ್ತಲೂ ನಿರ್ಮಾಣವನ್ನು ಹೊಂದಿರತಕ್ಕಂಥದ್ದು ಅಥವಾ ಇನ್ನು ಅನೇಕ ರೀತಿ ಇರತಕ್ಕಂಥ ಕೆಲವಿಷ್ಟು ಏನಪ್ಪಾ ಅಂತಂದ್ರ ತಮ್ಮದೇ ಇರತಕ್ಕಂಥ ಮನೆಗಳನ್ನ ವೃತ್ತಾಕಾರದಲ್ಲಿ ನಿರ್ಮಾಣ ಮಾಡಿಕೊಳ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಗೆ ಕಂಡುಬರ್ತೈತಿ. ಅಂದ್ರೆ ಈ ರೀತಿಯ ವಸತಿಗಳು ಸಾಮಾನ್ಯವಾಗಿ ನಮ್ಗೆ ಏನ್ ಮಾಡ್ತಪ್ಪ ಅಂತಂದ್ರ ಒಂದು ಯಾವುದೇ ರೀತಿ ಇರತಕ್ಕಂಥ ಊರಿನ ಮಧ್ಯಭಾಗದಲ್ಲಿ ಖಾಲಿ ಜಾಗವನ್ನು ಬಿಟ್ಟು ಈ ರೀತಿಯಲ್ಲಿ ಹಂಚಿಕೆ ಇರತಕ್ಕಂಥ ಒಂದು ಪ್ರಮುಖ ಪ್ರದೇಶವನ್ನ ನಾವು ನೋಡ್ತೀವಿ. ಇಲ್ಲಿ ಮನೆಗಳು ಏನಿರ್ತಪ್ಪ ಅಂತಂದ್ರೆ ನಿರ್ಮಾಣವನ್ನ ಹೊಂದಿರ್ತವು. ಅವುಗಳನ್ನ ನಾವು ವೃತ್ತಾಕಾರದ ವಸತಿಗಳು ಅಂತಕ್ಕಂಥ ಹೆಸರಿನಿಂದ ಕರಿತಾ ಇದ್ದೀವಿ. ಅಂದ್ರೆ ಇವು ಸಾಮಾನ್ಯವಾಗಿ ಕಾಡು ಪ್ರದೇಶಗಳ ಅಥವಾ ಕಾಡು ಪ್ರಾಣಿಗಳ ಒಂದು ರಕ್ಷಣೆಯನ್ನು ಪಡೆದುಕೊಳ್ಳಿಕ್ಕೆ ಈ ರೀತಿಯಾಗಿರ್ತಕ್ಕಂಥ ವೃತ್ತಾಕಾರದ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥ ನಮಗೆ ಕಂಡುಬರ್ತೈತಿ. ಇದು ವೃತ್ತಾಕಾರದ ವಸತಿಗಳು. ನೆಕ್ಸ್ಟ್ ನಕ್ಷತ್ರಾಕಾರದ ವಸತಿಗಳು. ಸಾಮಾನ್ಯವಾಗಿ ಇವು ಹೆಂಗ್ ಕಂಡು ಬರ್ತಾವಪ್ಪ ಅಂತಂದ್ರ ಅನೇಕ ಸಂಚಾರ ಮಾರ್ಗಗಳನ್ನ ಪರಸ್ಪರ ಸಂಧಿಸ್ತಕ್ಕಂಥ ಸ್ಥಳಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ವಸತಿಗಳು ನಮ್ಗೆ ಕಂಡು ಬರ್ತವೆ. ಸಾಮಾನ್ಯವಾಗಿ ಇಲ್ಲಿ ಅನೇಕ ರಸ್ತೆಗಳು ಏನಾಗಿರ್ತಾವಪ್ಪ ಅಂತಂದ್ರೆ ತಮ್ಮದೇ ಇರತಕ್ಕಂಥ ರೀತಿಯಲ್ಲಿ ಕೂಡ್ಕೊಂಡಿರ್ತವೆ. ನೆಕ್ಸ್ಟ್ ಈ ತರ ಅಂದ್ರ ಇವು ನಕ್ಷತ್ರ ಆಕಾರವನ್ನು ಹೊಂದಿರತಕ್ಕಂಥ ಮನೆಗಳಾಗಿ ನಮ್ಗೆ ಕಂಡು ಬರ್ತವೆ. ಹಿಂಗ ಅನೇಕ ರೀತಿಯಲ್ಲಿ ನಮ್ಮ ಮನೆಗಳು ಏನಾಗ್ತಪ್ಪ ಅಂತಂದ್ರೆ ಇಲ್ಲಿ ನಕ್ಷತ್ರ ಆಕಾರದಲ್ಲಿ ನಿರ್ಮಾಣವನ್ನು ಹೊಂದಿಕೊಂಡು ಇಲ್ಲಿ ರಸ್ತೆಗಳು ಒಂದಕ್ಕೊಂದು ಏನಾಗ್ತಾವ ಅಂದ್ರೆ ಪರಸ್ಪರ ಸಂಧಿಸ್ತವೆ. ಅಂದ್ರೆ ಎಲ್ಲಾ ರಸ್ತೆಗಳು ಒಂದ್ ಕಡೆ ಸೇರ್ತಕ್ಕಂಥದ್ದು ನಮ್ಗೆ ಕಂಡು ಬರ್ತೈತಿ. ಹಾಗಾಗಿ ಅವುಗಳನ್ನ ನಕ್ಷತ್ರಾಕಾರದ ವಸತಿಗಳು ಅಂತಕ್ಕಂಥ ಹೆಸರಿನಿಂದ ನಾವು ಕರಿತೀವಿ. ಇನ್ನು ನೆಕ್ಸ್ಟ್ ಟಿ ವೈ ಎಕ್ಸ್ ಆಕಾರದ ವಸತಿಗಳು. ಸಾಮಾನ್ಯವಾಗಿ ಇವುಗಳು ಕೂಡ ಏನಪ್ಪ ಅಂತಂದ್ರ ನಮಗೆ ಟಿ ಆಕಾರದ ವಸತಿಗಳು ಒಂದು ಮುಖ್ಯ ರಸ್ತೆಯನ್ನು ಮಾತ್ರ ಮತ್ತೊಂದು ಮುಖ್ಯ ರಸ್ತೆ ಏನ್ ಮಾಡ್ತಪ್ಪ ಅಂತಂದ್ರೆ ಈ ರೀತಿಯಲ್ಲಿ ತನ್ನದೇ ಇರತಕ್ಕಂಥ ರೀತಿಯಲ್ಲಿ ಇದು
ಇದನ್ನು ಟಿ ಆಕಾರದ ವಸತಿ ಅಂತ ಹೇಳ್ತಿರ್ತೀವಿ. ಇನ್ನ ವಾಯ್ ಅಂತಂದ್ರೆ ಏನು ಕೂಡ ಮಾಡ್ತಪ್ಪ ಅಂತ ಸಾಮಾನ್ಯವಾಗಿ ರಸ್ತೆಗಳು ಈ ರೀತಿಯಾಗಿ ನಾವು ಕೂಡ್ಕೊಂಡು ಬರ್ತಾವ. ಇದನ್ನ ವಾಯ್ ಆಕಾರದ ವಸತಿಗಳು ಅಂತ ಹೇಳ್ತಿರ್ತೀವಿ. ಇನ್ನ ನೆಕ್ಸ್ಟ್ ಎಕ್ಸ್ ಆಕಾರದ ಕೂಡ ಇಲ್ಲಿ ಕೂಡ ನಮಗೆ ಏನಾಗ್ತಪ್ಪ ಅಂತಂದ್ರೆ ಎಕ್ಸ್ ಆಕಾರದಲ್ಲಿ ಮನೆಗಳನ್ನು ನಿರ್ಮಾಣ ಮಾಡ್ತಕ್ಕಂತ ಒಂದು ವ್ಯವಸ್ಥೆ ನಮಗೆ ಕಂಡುಬರ್ತದೆ. ಹಿಂಗ ಎಕ್ಸ್ ಆಕಾರದಲ್ಲಿ ಮನೆಗಳನ್ನ ನಾವು ಇಲ್ಲಿ ನಿರ್ಮಾಣ ಮಾಡ್ತಕ್ಕಂಥದ್ದು, ಇಲ್ಲಿ ಮನೆಗಳನ್ನ ನಿರ್ಮಾಣ ಮಾಡ್ತೀವಿ, ಅದನ್ನ ಪಿ ವಾಯ್ ಎಕ್ಸ್ ಆಕಾರದ ವಸತಿಗಳು ಅಂತ ಹೇಳ್ತಿರ್ತೀವಿ. ಇಲ್ಲಿ ವಾಯ್ ಆಕಾರದ ವಸತಿಗಳು ಎರಡು ರಸ್ತೆಗಳು ಕೂಡಿ ಮೂರನೇ ರಸ್ತೆ ಮುಂದುವರಿತಕ್ಕಂಥ ಸ್ಥಳ ಆಗಿರ್ತೈತಿ. ನೆಕ್ಸ್ಟ್ ಎಕ್ಸ್ ಆಕಾರದ ವಸತಿಗಳು ಒಂದಕ್ಕೊಂದು ಚಲಿಸ್ತಕ್ಕಂಥ ರಸ್ತೆಗಳಾಗಿ ನಮ್ಗೆ ಕಂಡು ಬರ್ತಾವು. ಹೀಗೆ ಈ ರೀತಿ ಇರತಕ್ಕಂಥ ವಸತಿಗಳನ್ನ ಟಿ ವಾಯ್ ಎಕ್ಸ್ ಆಕಾರದ ವಸತಿಗಳು ಅಂತಕ್ಕಂಥ ಹೆಸರನ್ನ ಕರಿತೀವಿ. ಇನ್ನು ನೆಕ್ಸ್ಟ್ ಜೋಡಿ ಹಳ್ಳಿಗಳ ವಸತಿಗಳು ಸಾಮಾನ್ಯವಾಗಿ ಈ ಪ್ರಕಾರದ ವಸತಿಗಳು ಎಲ್ಲಿರ್ತಪ್ಪ ಅಂತಂದ್ರ ನದಿ ಪಾತ್ರದ ಎರಡು ದಡದಲ್ಲಿ ಸೇತುವೆ ಇರುವಲ್ಲಿ ನಿರ್ಮಾಣ ಆಗಿರ್ತಾವ. ಅಂದ್ರ ಈ ಕಡೆ ಒಂದು ಹಳ್ಳಿ, ಈ ಕಡೆ ಒಂದು ಹಳ್ಳಿ, ನಡವರ್ಕ ಒಂದು ನದಿ ಸೇತುವೆ ಇರುತ್ತೆ. ಆ ಸೇತುವೆ ಸೇತುವೆಗೆ ಅದು ಮುಖ್ಯ ಮಾರ್ಗವಾಗಿ ನಮ್ಗೆ ಕಂಡು ಬರ್ತದೆ. ಈ ಕಡೆ ಒಂದು ಹಳ್ಳಿ ಇರ್ತೈತಿ, ಈ ಕಡೆ ಒಂದು ಹಳ್ಳಿ ಇರ್ತೈತಿ. ಆ ಸೇತುವೆ ಮೂಲಕ ಎರಡು ಪರಸ್ಪರವಾಗಿರ್ತಕ್ಕಂಥ ಸಂಪರ್ಕವನ್ನು ಮಾಡತಕ್ಕಂಥ ವ್ಯವಸ್ಥೆ ನಮಗೆ ಕಂಡು ಬರ್ತೈತಿ. ಅದರ ಜೋಡಿ ಹಳ್ಳಿಗಳ ವಸತಿ ಅಂತಕ್ಕಂಥ ಹೆಸರಿಂದ ನಾವು ಕರೀತೀವಿ. ಇನ್ನು ನೆಕ್ಸ್ಟ್ ಕೊನೆಯದಾಗಿ ತ್ರಿಕೋನಾಕಾರದ ವಸತಿಗಳು. ಹಾಗಾದ್ರೆ ಈ ಆಕಾರದ ವಸತಿಗಳು ನಮ್ಮ ಸಾಮಾನ್ಯವಾಗಿ ಎರಡು ನದಿಗಳ ಸಂಗಮದ ಸ್ಥಳದಲ್ಲಿ ಹಾಗೂ ಎರಡು ರೈಲ್ವೆ ಮಾರ್ಗಗಳು ಸಂಧಿಸತಕ್ಕಂಥ ಸ್ಥಳದಲ್ಲಿ ನಮಗೆ ಕಂಡು ಬರ್ತದೆ. ಅಂದ್ರೆ ಸಾಮಾನ್ಯವಾಗಿ ಎರಡು ನದಿಗಳು ಕೂಡತಕ್ಕಂಥ ಸ್ಥಳದಲ್ಲಿ ಇಲ್ಲೊಂದು ನದಿ ಬಂದಿರ್ತೈತಿ, ನೆಕ್ಸ್ಟ್ ಇಲ್ಲೊಂದು ನದಿ ಇಲ್ಲಿ ಕೂಡ್ತಿರ್ತೈತಿ, ಎರಡು ಕೂಡ್ತಾವು. ನೆಕ್ಸ್ಟ್ ಅವಾಗಲೇ ಮನೆಗಳು ಇರ್ತವೆ ತ್ರಿಕೋನಾಕಾರದಲ್ಲಿ ಕಂಡು. ಅಥವಾ ಎರಡು ರೈಲು ಮಾರ್ಗ ಕೂಡತಕ್ಕಂಥ ಸ್ಥಳದಲ್ಲಿ ಇಲ್ಲೊಂದು ಹಳ್ಳಿ ರೈಲು ಮಾರ್ಗ, ನೆಕ್ಸ್ಟ್ ಇಲ್ಲೊಂದು ರೈಲು ಮಾರ್ಗ, ಇಲ್ಲಿ ಬಂದಾಗ ಮನೆಗಳನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಅವಾಗ ಇದೇನಪ್ಪ ಅಂತಂದ್ರೆ ತ್ರಿಕೋನಾಕಾರದ ವಸತಿಯನ್ನ ಬಂದಿರತಕ್ಕಂಥ ಸ್ಥಳವಾಗಿ ನಮ್ಗೆ ಕಂಡು ಬರ್ತೈತಿ. ಹೀಗೆ ಇಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಮನೆಗಳನ್ನು ನಾವು ನೋಡಬಹುದು. ಸಾಮಾನ್ಯವಾಗಿ ಉದಾಹರಣೆಗೆ ಅಲಹಾಬಾದ್ ನಗರದಲ್ಲಿ ಕಂಡು ಬರತಕ್ಕಂಥ ಗಂಗಾ ಮತ್ತು ಯಮುನಾ ನದಿಗಳು ಸಂಗಮ ಆಗತಕ್ಕಂಥ ಸ್ಥಳದಲ್ಲಿ ಈ ತ್ರಿಕೋನಾಕಾರದ ವಸತಿಗಳು ನಿರ್ಮಾಣ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ನೋಡಬಹುದು. ಹೀಗೆ ಬಹಳಷ್ಟು ಗ್ರಾಮೀಣ ವಸತಿಗಳು ನಿರ್ವಹಿಸತಕ್ಕಂಥ ಕಾರ್ಯ ಏನಪ್ಪಾ ಅಂತಂದ್ರೆ ಕೃಷಿ, ಕೆಲವು ಸ್ಥಳಗಳಲ್ಲಿ ಕಂಡು ಬರತಕ್ಕಂಥ ಒಂಟಿ ಮನೆಗಳು, ಉಪಹಾರ ಮನೆಗಳು, ಆಮೇಲೆ ನೆಕ್ಸ್ಟ್ ತೋಟದ ಮನೆಗಳು, ಇವೆಲ್ಲ ಏನಪ್ಪಾ ಅಂತಂದ್ರೆ ಗ್ರಾಮೀಣ ವಸತಿಗಳ ಜನರು ಮೂಲತಃ ಕೃಷಿಯಲ್ಲಿ ತೊಡಗಿರ್ತಕ್ಕಂಥದ್ದು ನೋಡ್ತೀವಿ. ಅಂತಹ ವಸತಿಗಳಲ್ಲಿ ಮಾರುಕಟ್ಟೆ ಮತ್ತು ಸಾಮಾಜಿಕ ಕೇಂದ್ರಗಳು ಕಡಿಮೆ. ಹಾಗಾಗಿ ಕೆಲವು ಗ್ರಾಮೀಣ ವಸತಿಗಳ ವಸತಿಗಳು ಆಡಳಿತದ ಕಾರ್ಯವನ್ನು ಹೊಂದಿರತಕ್ಕಂಥ ಒಂದು ವ್ಯವಸ್ಥೆ ಕಂಡು ಬರ್ತೈತಿ. ಹೀಗೆ ನಾವು ಈ ಪ್ರಮುಖವಾಗಿರ್ತಕ್ಕಂಥ ಗ್ರಾಮೀಣ ವಸತಿಗಳ ಆಕಾರಗಳನ್ನ ಇವತ್ತು ನೋಡಿದ್ದೀವಿ. ಇಷ್ಟು ಗ್ರಾಮೀಣ ವಸತಿಗಳ ಆಕಾರಗಳು. ನೆಕ್ಸ್ಟ್ ಮುಂದಿನ ಅವಧಿಯಲ್ಲಿ ಗ್ರಾಮೀಣ ವಸತಿಗಳ ಸಮಸ್ಯೆಗಳು, ಹಾಗಾದ್ರೆ ಗ್ರಾಮೀಣ ವಸತಿಗಳಲ್ಲಿ ಏನೇನು ಸಮಸ್ಯೆಗಳು ಬರ್ತಾವೋ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಮುಂದಿನ ಅವಧಿಯಲ್ಲಿ ತಿಳ್ಕೊಳ್ಳೋಣ. ಧನ್ಯವಾದಗಳು.